ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತು ಶಿಕ್ಷಕ ಮಿತ್ರರೇ, ನಾವಿವತ್ತು ನಮ್ಮ ಶಾಲೆ ನಮ್ಮ ಹೆಮ್ಮೆ, ನಮ್ಮ ವಿದ್ಯಾರ್ಥಿಗಳು ನಮಗೆ ಹೆಮ್ಮೆ ಎನ್ನುವಂತೆ ಇವತ್ತು ನಮ್ಮ ಶಾಲೆಯ 2022-23 ಸಾಲಿನ SLC ವಿದ್ಯಾರ್ಥಿಗಳಿಂದ ಒಂದು ಆಧುನಿಕ ಆವರ್ತನ ಕೋರ್ಸ್ ಪ್ರಕಾರ ರಚನೆಯನ್ನ ಮಾಡ್ತಾ ಇದ್ದೀವಿ. ಇಲ್ಲಿ ಕಾಣ್ತಾ ಇದೆ, ಇದು ಆಧುನಿಕ ಆವರ್ತನ ಕೋರ್ಸ್ ರಚನೆಯನ್ನ ನಮ್ಮ ಹಿಂದಿನ ಸಾಲಿನ ಅಂದ್ರೆ 2021-22 ಸಾಲ ವಿದ್ಯಾರ್ಥಿಗಳಿಂದ ಈ ಒಂದು ಆವರ್ತನ ಕೋರ್ಸ್ ರಚಿಸಲ್ಪಟ್ಟಿದೆ. ಬಹಳ ಚೆನ್ನಾಗಿ ನಮ್ಮ ವಿದ್ಯಾರ್ಥಿಗಳಿಂದ ಮಾಡಿಕೊಟ್ಟಿದ್ರು. ಸೊ ಅದೇ ರೀತಿಯಾಗಿ ಈ ಸಾಲಿನ ವಿದ್ಯಾರ್ಥಿಗಳಿಂದಲೂ ಕೂಡ ಇದೇ ರೀತಿಯಾಗಿ ಆಧುನಿಕ ಆವರ್ತ ಪ್ರಶ್ನೆಗಳನ್ನ ನಾವು ಈ ಒಂದು ಶೀಟ್ ನಲ್ಲಿ ಅದೇ ರೀತಿಯಾಗಿ ಇವತ್ತು ಮಾಡೋದಕ್ಕೆ ಪ್ರಾರಂಭವನ್ನ ಮಾಡ್ತಾ ಇದ್ದೀವಿ. ಹಾಗಾದ್ರೆ ಈ ಒಂದು ಆವರ್ತ ಪ್ರಶ್ನೆ ಮಾಡಬೇಕು ಅಂದ್ರೆ ನಮ್ಗೆ ಏನೇನ್ ಬೇಕು ಅಂದ್ರೆ, ಈ ರೀತಿ ಒಂದು ಕಾರ್ಡ್ ಬೋರ್ಡ್ ಬೇಕು. ಈಗಾಗಲೇ ನಾವು ಕಾರ್ಡ್ ಬೋರ್ಡ್ ಅನ್ನ ಸಿಕ್ಕಿಲ್ಲ ಅಂತ ನಾವು ಒಂದು ಥರ್ಮೋಕೋಲ್ ಶೀಟ್ ಸಿಕ್ಕಿದೆ ಅದನ್ನ ತಗೊಂಡಿದ್ದೀವಿ. ಈ ಥರ್ಮೋಕೋಲ್ ಶೀಟ್ ಗೆ ನಾವೀಗ ಅದೇ ರೀತಿಯಾಗಿದೆ ಒಂದು ಆವರ್ತ ಪ್ರಶ್ನೆಗಳನ್ನ ರಚಿಸ್ತೀವಿ. ಆದ್ರೆ ಇದು ರಚಿಸಬೇಕಂದ್ರೆ ನಿಮ್ಗೆ ಏನು ಬೇಕು ಅಂತಂದ್ರೆ ಪ್ರಮುಖವಾಗಿ ಒಂದು ಡ್ರಾಯಿಂಗ್ ಶೀಟ್ ಗಳು ಬೇಕು. ಸೊ ಈ ರೀತಿಯಾದ ಡ್ರಾಯಿಂಗ್ ಶೀಟ್, ಒಂದು 3-4 ಬಣ್ಣದ ಡ್ರಾಯಿಂಗ್ ಶೀಟ್ ಗಳು ಬೇಕು. ಜೊತೆಗೆ ಸ್ಕೇಲು, ಕಟ್ಟರು, ಮಾರ್ಕರ್ ಪೆನ್ನು, ಸ್ಕೆಚ್ ಪೆನ್ ಗಳು ಮತ್ತು ಒಂದು ಪೆನ್ಸಿಲ್ ಇವೆಲ್ಲವೂ ಬೇಕಾಗ್ತವೆ. ಜೊತೆಗೆ ಅಂಟಿಸೋದಕ್ಕೆ ಅದನ್ನ ಅಂಟಿಸ್ಬೇಕಲ್ಲ, ಅಂಟಿಸೋದಕ್ಕೆ ನಮಗೆ ಗಮ್ ಕೂಡ ಬೇಕಾಗುತ್ತೆ. ಹಾಗಾದ್ರೆ ನಾವೀಗ ಹೀಗೆ ಪ್ರಾರಂಭಿಸೋದು, ನಾನು ಈಗಾಗಲೇ ವಿದ್ಯಾರ್ಥಿಗಳಿಗೆ ಪೇಪರ್ ರಚಿಸ್ಬೇಕಂದಾಗ ಇಲ್ಲಿ ಸುಮಾರು 118 ದಾಖಲೆಗಳಿದ್ದಾವೆ. ಆ 118 ದಾಖಲೆಗಳನ್ನ ವಿದ್ಯಾರ್ಥಿಗಳಿಗೆ ಗುಂಪು ಮಾಡಿಬಿಟ್ಟು ಆ ವಿದ್ಯಾರ್ಥಿಗಳ ಹಂಚಿದ್ದೀನಿ. ಅಂದ್ರೆ ಈ ಒಂದು ವಿದ್ಯಾರ್ಥಿಗೆ ಈ ದಾಖಲೆಗಳು, ಉದಾಹರಣೆಗಾಗಿ ಸೊ ಒಬ್ಬ ವಿದ್ಯಾರ್ಥಿಗೆ ನಾನೀಗ ಹೈಡ್ರೋಜನ್ ಮತ್ತು ಲಿಥಿಯಂ ನಿನಗೆ ತೋರಿಸಿದ್ದೀನಿ. ಆ ಒಂದು ವಿದ್ಯಾರ್ಥಿ ಈ ಒಂದು ಡ್ರಾಯಿಂಗ್ ಶೀಟ್ ನಲ್ಲಿ ಸೊ ನಿರ್ದಿಷ್ಟ ಅಳತೆಯ ಈ ಒಂದು ಶೀಟ್ ಅನ್ನ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಅವನು ಅದರ ಸಂಖ್ಯೆ ಅದರದ್ದು ಏನ್ ಮಾಡ್ಬೇಕು ಅದರ ಹೆಸರು, ಆ ದಾತನ ಹೆಸರು ಮತ್ತು ಆ ದಾತನ ಪರಮಾಣು ಸಂಖ್ಯೆ ಮತ್ತು ಆ ದಾತನ ರಾಶಿ ಸಂಖ್ಯೆ ಬರೀಬೇಕು. ಅವನು ನೀಟಾಗಿ ರೆಡಿ ಮಾಡ್ತಾರೆ, ಬರೀತಾರೆ. ಆ ನಂತರ ಸೊ ಒಬ್ಬ ವಿದ್ಯಾರ್ಥಿ ಕರೀತೇವೆ, ಓಕೆ ಸೊ ವಿದ್ಯಾರ್ಥಿ ಮಣಿ ಈಗ ನಿಮ್ಗೆ ಯಾವ ಕೊಟ್ಟಿದ್ರಪ್ಪ, ಹೈಡ್ರೋಜನ್ ಕೊಟ್ಟಿದ್ದೀನಿ ಅಪ್ಪ. ಆದ್ರೆ ಇಲ್ಲಿ ಈ ಒಂದು ಇದರಲ್ಲಿ ನಾವು ನೀಟಾಗಿ ಮಾರ್ಕ್ ಮಾಡ್ಕೊಂಡಿರ್ತೀವಿ. ಮಾರ್ಕ್ ಮಾಡ್ಕೊಂಡಾಗ ಅವ್ರು ಬಂದು ಆ ಹೈಡ್ರೋಜನ್ ತಗೊಂಡ್ಬಿಟ್ಟು ಇಲ್ಲಿ ಪೇಸ್ಟ್ ಮಾಡ್ಬೇಕು. ಇಲ್ಲಿ ಎಲ್ಲಿ ಪ್ಲೇಸ್ ಎಷ್ಟು ಇರುತ್ತೆ, ಪರಮಾಣು 1 ಅಲ್ಲಿ ಪೇಸ್ಟ್ ಮಾಡ್ಬೇಕು. ಸೊ ಈ ರೀತಿಯಾಗಿ ನಾವೀಗ ಈ ಒಂದು ಆವರ್ತನ ರಚನೆಯನ್ನ ಪ್ರಾರಂಭಿಸೋಣ. ಮೂರು ದಾಖಲೆಗಳ ಹಂಚಿಕೆ ಮಾಡಿದ್ವಿ. ಆ ವಿದ್ಯಾರ್ಥಿಗಳು ಸೊ ನಿರ್ದಿಷ್ಟವಾದಂತಹ
ಒಂದು ಸೈತಲ್ಲಿ ಏನ್ಮಾಡ್ತಾರೆ ಅದನ್ನ ನೀಟಾಗಿ ಒಂದು ಧಾತುವಿನ ಪರಮಾಣು ಸಂಖ್ಯೆ ಮತ್ತು ಧಾತುವಿನ ರಾಶಿ ಸಂಖ್ಯೆ ಮತ್ತು ಆ ಧಾತುವಿನ ಸಂಕೇತ ಮತ್ತು ಧಾತುವಿನ ಹೆಸರನ್ನ ಬರ್ಕೊಂಡು ಬಂದಿದ್ದಾರೆ. ಹಾಗಾದ್ರೆ ಏನಪ್ಪ ನಾವು ವಿದ್ಯಾರ್ಥಿಗಳ ಹಂಚಿಕೆ ಮಾಡೋದು ಅಂದಾಗ, ಸೊ ನಾವು ಏನು ವಿದ್ಯಾರ್ಥಿಗಳು ಬರ್ಕೊಂಡು ಬಂದಿರಲ್ಲ, ಮೊದಲಾಗಿ ಒಬ್ಬ ವಿದ್ಯಾರ್ಥಿನಿ ಸೊ ಅವ್ರಿಗೆ ಮೂರು ಧಾತುಗಳನ್ನು ಕೊಡ್ತಾ ಇದ್ದೀನಿ, ಆ ಮೂರು ಧಾತುಗಳನ್ನ ತಗೊಳ್ಬೇಕು. ಮೂರು ಧಾತು ನೆಕ್ಸ್ಟ್ ಮೂರು ಹೇಳ್ತೀನಿ. ಉದಾಹರಣೆಗೆ ಪರಮಾಣು ಸಂಖ್ಯೆ ಒಂದು ಇಲ್ಲಿ ನೋಡಿ ಮೊದಲನೇ ಗುಂಪು ಇದೆ. ಸೊ ಮೊದಲನೇ ಗುಂಪಿನಲ್ಲಿ ಸೊ ಒಂದು ಒಂದೇ ಅವತ್ತಲ್ಲಿ ಮೊದಲೇ ಪರಮಾಣು ಸಂಖ್ಯೆ ಒಂದು ತೆಗೆದ ಧಾತು ಯಾವುದು ಅಂದಾಗ, ಸೊ ವಿದ್ಯಾರ್ಥಿ ಯಾರಿಗೆ ನಮಗೆ ಕೊಡಿದೀನಿ ಹೈಡ್ರೋಜನ್ ಅಂತ ಹೇಳ್ತೀರ. ಆ ಒಂದು ವಿದ್ಯಾರ್ಥಿ ಬಂದ್ಬಿಟ್ಟು ಇಲ್ಲಿಗೆ ಆ ಒಂದು ಹೈಡ್ರೋಜನ್ ಸ್ಥಳದಲ್ಲಿ ಬಂದು ಅದನ್ನ ಹಿಂಗೆ ಅಡಿಟ್ ಹಾಕ್ಬೇಕು. ಅವಾಗ ಕಂಪ್ಲೀಟ್ ಆಗೋಗಿ ನಮ್ಮ ಟಾಸ್ಕ್ ಮುಗಿಯುತ್ತೆ. ಓಕೆ ಮಾಡೋಣ. ಈಗ ಓಕೆ ರೆಡಿ ಎಲ್ಲರು? ಒಬ್ಬೊಬ್ಬ ವಿದ್ಯಾರ್ಥಿ ನಾಲ್ಕು ನಾಲ್ಕು ಮತ್ತು ಐದೈದು ಧಾತುಗಳನ್ನ ಹಂಚಿದೀವಿ. ಹಾಗಾದ್ರೆ ಈಗ ವಿದ್ಯಾರ್ಥಿ ಏನ್ ಮಾಡ್ಬೇಕಂದ್ರೆ, ನಾನು ಪರಮಾಣು ಸಂಖ್ಯೆ ಒಂದು ಅಂದ ತಕ್ಷಣ ಯಾರಾದ್ರೂ ಪರಮಾಣು ಸಂಖ್ಯೆ ಒಂದಿದೆ ಆ ಒಂದು ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿ ಬಂದ್ಬಿಟ್ಟು ಹೇಳ್ಬೇಕು ಪರಮಾಣು ಸಂಖ್ಯೆ ಒಂದು ಇಲ್ಲಿ ಬರುತ್ತೆ ಇಲ್ಲಿ ಬರುತ್ತೆ ಅಂತ ಓಕೆ ಸ್ಟಾರ್ಟ್ ಮಾಡುವಾಗ. ಓಕೆ ಹಾಗಾದ್ರೆ ಈಗ ಮೊದಲಾಗಿ ಪರಮಾಣು ಸಂಖ್ಯೆ ಒಂದು ಹೈಡ್ರೋಜನ್ ಯಾಕಿದೆ ಬೇಗ ಬರಿ ಇಲ್ಲೇ ಕಾಕಿರೋ ಸಂಪೂರ್ಣವಾಗಿ ಆಧುನಿಕ ಆವರ್ತ ಕೋಷ್ಟಕವನ್ನ ರಚಿಸಿದ್ದೀವಿ.
ಹಾಗಾದ್ರೆ ಈ ಒಂದು ಆವರ್ತಕೋಶಕ ರಚನೆಯಲ್ಲಿ ನಮ್ಮೆಲ್ಲ ಒಂದು ವಿದ್ಯಾರ್ಥಿಗಳು ಸೊ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಸೊ ಅದರಿಂದ ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ ಧನ್ಯವಾದ ಅರ್ಪಿಸ್ತಾ ಈಗ ಎಲ್ಲ ಒಂದು ವಿದ್ಯಾರ್ಥಿಗಳು ಬಂದು ಈ ಒಂದು ಕೋಶಕ ಹಿಡ್ಕೋಬೇಕು. ಬಂದು ಬನ್ನಿ, ಎಲ್ಲ ವಿದ್ಯಾರ್ಥಿ ಬನ್ನಿ, ಸ್ಟಾರ್ಟ್ ಮಾಡೋಣ. ಪೂರ್ಣ ಪ್ರಮಾಣದಲ್ಲಿ ಈಗಾಗಲೇ ಆಧುನಿಕ ಅವರ್ತಕೋಶಕ್ಕಾಗಿದೆ.